ಎಷ್ಟು ಭಯಾನಕವಾದಂತಹ ಶಕುನಗಳ ಹಿನ್ನೆಲೆ ಏನು? ಕಿವಿಗಳು ಚುರುಕಾಗಿ ಏನೋ ಅಪಾಯವನ್ನು ಸೂಚಿಸ್ತಾ ಇದೆ, ಇದರ ಫಲ ಏನು ಅಂತ ಕೇಳ್ತಾರೆ. ಆಗ ವಿದುರ, ತ್ರಿಕೋದರನ ಬಲದಿಂದ ನಿನ್ನ ಮಂತ್ರಿ ಪರಿವಾರದವರು 100 ಜನ ಮಕ್ಕಳು ಸೇರಿ ಒಟ್ಟಿಗೆ ಪ್ರಾಣ ಬಿಡ್ಲಿಕ್ಕಿದ್ದಾರೆ. ನೀನು ಯಾವ ರೀತಿಯಿಂದಲೂ ಕೂಡ ನಿನ್ನ ಮುಂದಿನ ಸಂತತಿಯನ್ನ ಮುಂದೆ ಕಣ್ಣಿಗೆ ಮಾತ್ರ ಈಗ ಕಾಣಿಸ್ತಿರ್ಲಿಲ್ಲ, ಇನ್ನು ಮುಂದೆ ಕಿವಿಗೂ ಕೇಳಿಸುವವರಾಗಲ್ಲ. ಅವರು ಆ ರೀತಿಯಾದ ಅನರ್ಥಕ್ಕೆ ಅವರು ಈಡಾಗ್ತಾ ಇದ್ದಾರೆ, ತಮ್ಮನ್ನ ತಾವು ಕಳ್ಕೊಳ್ತಾರೆ. ಇದು ಈ ನಿಮಿತ್ತಗಳ ಫಲ, ನೀವು ಕೇಳ್ತಾ ಇರುವ ನಿಮಿತ್ತಗಳ ಫಲ ಇದೇ ಆಗಿದೆ ಅಂತ ಹೀಗೆ ಎಚ್ಚರಿಸಿದಾಗಲೂ ಅವನಿಗೆ ಪೂರ್ತಿ ತಲೆಗೆ ಏನು ಹೋಯ್ತೋ ಗೊತ್ತಿಲ್ಲ, ಅದ್ರ ಭಯ ಆಯ್ತು. ಕ್ರೀಡಾ ಸೇರ್ಭಕವತ್ವಂ ಹಿ ಕಿಂಜಿತಂ ಕಿಂಜಿತಂ ಪ್ರೀತಿ ಅಧರ್ಮೇಣ ಜಿತಾನತ್ರ ಜಿತಾನ್ ಪಶ್ಯಸಿ ಪಾಂಡವಾನ್. ಅಧರ್ಮದಿಂದಲೇ ಗೆದ್ದಿರುವಂತಹ ನಿನ್ನ ಮಕ್ಕಳ ಗೆಲುವನ್ನ ನೀನು ಸಂಭ್ರಮಿಸ್ತಾ ಇದ್ದಿ ಚಿಕ್ಕ ಮಕ್ಕಳಂತೆ. ಇನ್ನೇನ್ ಗೆದ್ದ, ಇನ್ನೇನ್ ಗೆದ್ದ, ಅದು ಗೆದ್ನ, ಇದು ಗೆದ್ನ, ಮತ್ತೊಂದು ಗೆದ್ನ. ಆ ಹುಷಾರ್, ನನ್ನ ಮಕ್ಕಳು ಬಹಳ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಎಲ್ಲ ಗೆಲ್ತಾ ಇದ್ದಾರೆ. ಯುದ್ಧ ಮಾಡ್ಲಿಕ್ಕಾಗದ ನಪುಂಸಕರು ಮಾಡ್ತಾ ಇರುವಂತಹ ಅವ್ಯವಸ್ಥೆಯನ್ನು ನೋಡಿ ಮೆರಿತಾ ಇದ್ದಿ. ಮಕ್ಕಳೇನೋ ದೊಡ್ಡ ಘನಾಂಧಾರಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ. ಸೋತಿದ್ದೇನಿದ್ರು ಕೂಡ ಅದು ಅಧರ್ಮ. ಆಡೋನ್ ಯಾರು, ದುಡ್ಡಿಡೋನ್ ಯಾರು, ನೋಡೋರು ಯಾರು, ಮಾತಾಡೋರು ಯಾರು, ಸೋತ್ ನಂತರ ಅದನ್ನ ಸಂಭ್ರಮಿಸುವಂತ ನಿನ್ನಂತವರೆಲ್ಲ ಇದ್ದಾರಲ್ಲ ಒಟ್ಟಿಗೆ ಅಂತ ಚೆನ್ನಾಗಿ ಬೈತಾನೆ. ಸ್ತ್ರೀ ಶುದ್ಧ್ಯೂತೇಶು ವಾದತ್ತಂ ಪದಾಂಧೇನ ನರೇಣವ ನ ದತ್ತ ಮಾಹುರ್ ವಿದ್ವಾಂಸಸ್ತಸ್ಯ ಬಂಧುಭಿರೇವ ಚ ಆಹಾರ್ಯಂ ಪುನರಾಹುಷ್ಟ ತಥಾಪಿ ನತು ಪಾಂಡವೈಹಿ ತತ್ಕೃತಂ ತಮ ಪುತ್ರಾಣಾಂ ಖ್ಯಾಪಯದ್ಧಿರ ಶಿಷ್ಟಪಾಂ. ಹೆಣ್ಮಕ್ಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟಂಥದ್ದು, ಜೂಜಿನಲ್ಲಿ ಇಟ್ಟಂಥದ್ದು, ಕುಡಿದು ಮತ್ತನಾಗಿ ಎಸೆದಂಥದ್ದು, ಇದನ್ನೆಲ್ಲ ಏನೋ ದೊಡ್ಡ ದಾನ ಅಂತ ಹೇಳುವುದಿಲ್ಲ. ಇದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಬೇಕು. ಮೋಹಕ್ಕೊಳಗಾಗಿ ಹೇಳಿ, ತನ್ನ ಹೆಂಡತಿ ಕೊಟ್ಟದ್ದು ಅಂತ ಹೇಳಿಲ್ಲ ಇಲ್ಲಿ, ಅಥವಾ ತನ್ನ ಮಗಳಿಗೆ ಕೊಟ್ಟದ್ದು ಅಂತ ಹೇಳಿಲ್ಲ. ಮೋಹಕ್ಕೊಳಗಾಗಿ ಯಾವುದೋ ಒಂದು ಸ್ತ್ರೀಯರಲ್ಲಿ ಸಂಪತ್ತನ್ನು ಇದು ನಿನಗಿರ್ಲಿ ಅಂತ ಅವನು ವ್ಯಾಮೋಹದಿಂದ ಕೊಟ್ಟಿದ್ದ ಅಂದ್ರೆ ಆ ಸಂಪತ್ತು ಅದು ಕೊಟ್ಟದ್ದು ಅಂತ ಅನ್ನಿಸುವುದಿಲ್ಲ. ನಮಗೆ ಈ ಸಂಗತಿಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ, ಯಾಕೆಂದ್ರೆ ಇದನ್ನು ಬೇರೆ ಕಡೆ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ, ಅದನ್ನು ಒಟ್ಟಿಗೆ ಓದಿ ಇದನ್ನು ಓದಿದ್ರೆ ಸರಿಯಾದ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಸ್ತ್ರೀವಾದಿಗಳು ಎದ್ದು ನಿಲ್ತಾರೆ, ಓ ಇಲ್ಲಿ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಇಲ್ಲಿ ಹೇಳಿದ್ದು ಯಾರಾದ್ರೂ ಯಾರಲ್ಲಾದ್ರೂ ಸಂಪತ್ತನ್ನ ನ್ಯಾಯಯುತವಾಗಿ ಕೊಡ್ಲಿಲ್ಲ ಅಂದ್ರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ದ್ಯೂತ ಅನ್ನೋದು ಅನ್ಯಾಯದ ಮಾತು ಹೇಳ್ತಾ ಇದ್ದಾರೆ. ಅದೇ ರೀತಿ ಮತ್ತನಾಗಿ ಒಬ್ಬ ಕುಡಿದು ಮೈ ಮರೆತು ಅಥವಾ ಮಾನಸಿಕತೆಯಿಂದ ಬಳಲ್ತಾ ಇದ್ದವನು ಏನಾದ್ರೂ ಕೊಟ್ರೆ ಅದನ್ನು ಕೊಟ್ಟದ್ದು ಅಂತ ಹೇಳ್ತಾರ? ಹಾಗಾಗಿ ಜೂಜಿನಲ್ಲಿ ಗೆದ್ದದ್ದು, ಮದಾಂಧನಿಂದ ದಡ್ಡತನದಿಂದ ಬೌದ್ಧಿಕ ವಿಕಲತೆಯಿಂದ ಯಾರಾದ್ರೂ ಕೊಟ್ಟದ್ದು ಅಥವಾ ಕುಡಿದು ಮತ್ತನಾಗಿ ಕೊಟ್ಟದ್ದು, ಇದ್ಯಾವುದು ಕೂಡ ಕೊಟ್ಟದ್ದು ಅಂತ ಅನಿಸುವುದಿಲ್ಲ. ವಿದ್ವಾಂತಸ್ಯ ಬಂಧುಭಿರೇವ, ಇದನ್ಯಾವುದನ್ನು ದಾನ ಅಂತಾಗ್ಲಿ ಅಥವಾ ದ್ಯೂತದಲ್ಲಿ ಆಡಿದ ಸೋಲಿನಿಂದ ವಸ್ತುಗಳನ್ನು ಕಳೆದುಕೊಂಡ ಅಂತಾಗ್ಲಿ ಅದೆಲ್ಲ ನಿಯಮ ಅಲ್ಲ. ಅದಕ್ಕೋಸ್ಕರನೇ ಅಂತಹ ಜೂಜುಗಳಲ್ಲೆಲ್ಲ ಮೊದಲೇ ಬರೆಸ್ಕೊಂಡು ಇಟ್ಕೊಂಡು ಇದೆಲ್ಲ ನಮಗೆ ಗೊತ್ತಿದ್ದೇ ಆಗ್ತಾ ಇದೆ ಅನ್ನೋದನ್ನೆಲ್ಲ ಹೇಳಿಸ್ಕೊಳ್ತಾರೆ. ಅದರದ್ದು ಮೂಲತಃ ಆಡ್ಲಿಕ್ಕೆ ಹೋಗುವನಿಗೂ ಬುದ್ಧಿ ಬೇಕು. ಆದ್ರೆ ಬಂಧುಗಳಲ್ಲಿ ನಡೆಯುವಂತಹ ಈ ಸೌಹಾರ್ದದ್ದು ಅಂತ ಹೇಳಿ ತಾನೆ ನೀವು ಕರೆದು ಅವರನ್ನು ಆಟ ಆಡಿಸ್ಲಿಕ್ಕೆ ಕೂಡಿಸಿದ್ದು. ಅದರಿಂದಾಗಿ ಇದ್ಯಾವುದನ್ನು ದಾನ ಅಂತಾಗ್ಲಿ ಇದನ್ನು ಯಾವುದನ್ನು ಸೋಲು ಅಂತಾಗ್ಲಿ ಪರಿಗ್ರಹಿಸುವುದಕ್ಕಾಗುದಿಲ್ಲ. ಒಂದು ವೇಳೆ ಹಾಗೆ ಒಬ್ಬ ಕೊಟ್ರೆ ಅದನ್ನು ಅವನ ಬಂಧುಗಳು ವಾಪಸ್ ಪಡ್ಕೊಳ್ಬಹುದು. ನಾವೀಗ ನಮ್ಮ ಮನೆ ಮಗು ನಮ್ಮ ಮನೆಯಲ್ಲಿ ಟಿವಿ ತಗೊಂಡು ಪಕ್ಕದ ಮನೆ ಕೊಡುತ್ತೆ ಅಂತ ಇಟ್ಕೊಳ್ಳಿ, ಏ ನಮ್ಮ ಮನೇಲಿ ಕೊಟ್ಟಾಯ್ತು ಇನ್ನದನ್ನ ತಗೊಳ್ಲಿಕ್ಕಿಲ್ಲ ಅಂತ ಕೂತ್ಕೊಳ್ತೀರಾ ನೀವು? ಇಲ್ಲ ತಾನೆ, ಅಯ್ಯೋ ಮಗುವಿಗೆ ಏನು ಗೊತ್ತಾಗಲಿ, ನಮ್ಮ ಮನೆ ಫೋನ್ ತಗೊಂಡು ಕೊಡ್ತಾರೆ, ಟಿವಿ ಬೇಡ ಬಿಡಿ, ಟಿವಿ ಅಷ್ಟು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ. ನಮ್ಮನೆ ಫೋನ್ ಅಂತ ತಗೊಂಡು ಹೋಗ, ಪಕ್ಕದ ಮಗು
ಹೇಳ್ತೇನೆ, ನಂಗೂ ಒಂದು ಫೋನ್ ಕೊಡುವ, ನಿನ್ನ ಹತ್ರ ಇನ್ನೊಂದು ಒಂದು ಇದೆಯಲ್ವಾ, ನನಗೆ ಇನ್ನೊಂದು ಕೊಡು. ಆ ಸೀದಾ ಟೇಬಲ್ ಮೇಲಿಂದ ಅಮ್ಮನ ತಗೊಂಡು ಕೊಟ್ಬಿಡ್ತೇನೆ. ಏನ್ರಿ, ಮಗು ಕೊಟ್ಟಿದೆ ಅಂದ ತಕ್ಷಣ ತಗೊಂಡ್ಬಿಡುದ? ಆ ಮಗು ನಾ ಅಮ್ಮ ಅದನ್ನು ಇಟ್ಕೊಂಡು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರೆ ಒಂದು ದೊಡ್ಡ ಜಗಳ ಆಗುತ್ತೆ. ಅದಕ್ಕೆ ಬುದ್ಧಿ ಇಲ್ಲ, ಅದು ಕೊಡುತ್ತೆ ರೀ, ನೀವು ತಗೊಳ್ತಿರಲ್ಲ, ನೀವೆಂತ ದಡ್ರಿ ಅಂತ ಬೈತೇವೋ ಇಲ್ವೋ. ಹಾಗೇನೆ ಈ ಸಂದರ್ಭದಲ್ಲಿ ವ್ಯಾಮೋಹಕ್ಕೊಳಗಾಗಿ ಕೊಟ್ಟದ್ದು, ಮತ್ತನಾಗಿ ಕೊಟ್ಟದ್ದು, ಅಥವಾ ಬುದ್ಧಿ ವಿಕಲತೆಯಿಂದ ಕೊಟ್ಟದ್ದು, ಜೂಜಿನಲ್ಲಿ ಇಟ್ಟದ್ದು, ಇದು ಯಾವುದು ಗೆದ್ದದ್ದು ಅಥವಾ ಕೊಟ್ಟದ್ದು ಅಂತ ಅನ್ನಿಸಿಕೊಳ್ಳುವುದಿಲ್ಲ. ನಿನ್ನ ಮಕ್ಕಳ ದುಷ್ಟತನ ಗೊತ್ತಾಗ್ಲಿ ಎಲ್ರಿಗೂ ಅಂತ ಅವ್ರು ಸುಮ್ಮನೆ ಒಪ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ. ಆದ್ರೆ ನೀನು ಅವರ ದುಷ್ಟತನ ಗೊತ್ತಾಯ್ತು ಅಂತ ಗೊತ್ತಾಗದೆ ನನ್ನ ಮಕ್ಕಳು ಎಲ್ಲ ಗೆದ್ರು 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 ಅಂತ ಹೆಮ್ಮೆ ಪಡ್ತಾ ಇದ್ದಿ, ಮೂರ್ಖ ನೀನು. ಪಾಂಡವರು ಆ ಕೂಡ್ಲೇ ಆಟ ಆದ್ಮೇಲೆ ಆಯ್ತೆಲ್ಲ ವಾಪಸ್ ಕೊಡಿ ಅಂತ ಕೇಳ್ಬಹುದು, ಕೇಳಿದ್ರೆ ನೀನು ಕೊಡ್ಲೇಬೇಕಾಗುತ್ತೆ, ಈ ಜೂಜಲ್ಲಿ ಆಡಿದ್ದಕ್ಕೆ ಲೆಕ್ಕ ಇಲ್ಲ. ಸಂತೋಷದಿಂದ ಯಾರಿಗೊಬ್ರಿಗೆ ನಾವು ಉಡುಗೊರೆ ಆಗಿ ಕೊಡ್ತೇವೆ ಅದನ್ನು ಖಂಡಿತ ಒಪ್ಕೊಳ್ಬಹುದು, ಉಡುಗೊರೆ ಯಾಕೆ ಕೊಟ್ಟಿದ್ದಾರೆ ಅಂತ. ಆದ್ರೆ ಇದು ಉಡುಗೊರೆ ಅಲ್ಲ, ಜೂಜಲ್ಲೂ ಕೂಡ ಸರಿ ಇದನ್ನೆಲ್ಲ ಗೆದ್ದಿದ್ದೇವಲ್ವ ಅಂದ್ರೆ, ಜೂಜಲ್ಲಿ ಗೆಲ್ಲುದಿದ್ರೆ ಏನೋ ಒಂದು ಸಣ್ಣ ಪುಟ್ಟ, ಅದು ಕೂಡ ಒಂದು ಆಟದ ರೋಚಕತೆಗೋಸ್ಕರ ದುಡ್ಡಿಡುದು ಹೊರತು, ಹಾಗಿದ್ರೆ ಎಲ್ಲರೂ ಜಗತ್ತಲ್ಲಿ ಜೂಜಾಡುದು ಪರಸ್ಪರ ದೇಶಗಳನ್ನ ಗೆದ್ದುಕೊಂಡು ಬದುಕಬಹುದಿತ್ತಲ್ವಾ? ಒಪ್ಕೊಳ್ತಾರ? ಈಗ ನಮ್ಮ ದೇಶಕ್ಕೆ ಇನ್ನೊಂದು ದೇಶ ಜೊತೆಗೆ ಯುದ್ಧ, ಪಂದ್ಯ ಏನು ಅಂದ್ರೆ ಇಡೀ ದೇಶವನ್ನೇ ಪಂದ್ಯಕ್ಕಿಡುದು, ಸೋತ ತಕ್ಷಣ ಇಡೀ ದೇಶವನ್ನೇ ಬಿಟ್ಕೊಟ್ಬಿಡುದು, ಆಗತ್ತಾ? ಮೂರ್ಖತನ ಅಲ್ವಾ ಇದು? ಯಾರಾದ್ರೂ ಈ ತರ ಜೂಜಲ್ಲಿ ಒಂದು ದೇಶ ಗೆಲ್ಲುವುದು ಅಂತ ಇದ್ದಿದ್ರೆ ಇಲ್ಲಿ ತನಕ ಯುದ್ಧಗಳೇ ನಡೀತಿರ್ಲಿಲ್ಲ, ಎಲ್ಲರೂ ಜೂಜಲ್ಲೇ ರಾಜ್ಯ ಗೆಲ್ತಿದ್ರು. ಎಂಥ ಮೂರ್ಖತನದಲ್ಲಿ ಮಾತಾಡ್ತಾ ಇದ್ದೀವಿ. ಇತ್ಯುಕ್ತ ಆಹಾಂಬಿಕೇಯೋ ನಿಮಿತ್ತಾನಾಂ ಫಲಂ ಕಥಂ ನ ಭವೇದಿತಿ ಸಪ್ರಾಹ ಧೃತಂ ಕೃಷ್ಣ ವಿಮುಚ್ಯತಾಂ. ಇದೆಲ್ಲ ನಿನ್ನ ಮಹಾ ಅನರ್ಥಕ್ಕೆ ಕಾರಣವಾಗುವ ಸಂಗತಿ ಅಂತ ಹೀಗೆ ಹೇಳಿದಾಗ ಧೃತರಾಷ್ಟ್ರ, ಈ ದುರ್ನಿಮಿತ್ತಗಳ ಫಲ ಏನು, ನನ್ನ ಪರಿವಾರದ ಮೇಲೆ ಮೂಲ ಸಹಿತ ನಾಶವಾಗದಂತೆ ಬದುಕಬೇಕಾದ್ರೆ ಏನು ಮಾಡಬೇಕು, ಯಾವ ಪ್ರಾಯಶ್ಚಿತ್ತವನ್ನು ಮಾಡಿದರೆ ಅದರಲ್ಲೂ ವಾಪಸ್ ಕೊಡ್ತೇನೆ ಅಂತ ಮಾತಾಡಲ್ಲ, ನಾನು ಇದರಿಂದ ಪಾರಾಗಬೇಕಾದ್ರೆ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅದನ್ನು ಹೇಳಿ ಹೇಳಿ ನೀನು ಅಂದಾಗ ವಿದುರ ಹೇಳ್ತಾನೆ, ಶೀಘ್ರದಲ್ಲಿ ನೀನು ಪಾಂಚಾಲಿಯನ್ನು ಬಿಟ್ಟುಕೊಡು, ವಾಪಸ್ ಅವರಿಗೆ ಅವನ ಮನೆ ಕರ್ಕೊಂಡು ಹೋಗ್ತೇನೆ ಅಂತ ಕೂತಿದ್ದಾನೆ ಮೂರ್ಖ. ಕಂಡವರ ಮೈ ಮೇಲೆ ಕೈ ಹಾಕುವುದು ಅಂತ ಅನ್ನೋದೊಂದು ಅಪರಾಧ ಅಂತನೂ ಗೊತ್ತಿಲ್ಲದೆ ಅಧಿಕಾರದ ಮದದಿಂದ ದುಷ್ಪ್ರವೃತ್ತಿಯನ್ನ ತೋರಿಸ್ತಾ ಇದ್ದಾನೆ. ಮೊದಲು ಅವಳನ್ನ ಅವರ ಮಡಿಲಿಗೆ ಒಪ್ಪಿಸು, ಅವರಲ್ಲಿರುವ ಅನ್ಯೋನ್ಯ ಭಾವಕ್ಕೆ ನೀನು ಯಾವ ತಡೆ ಒಡೆಯಲ್ಲ. ಅಷ್ಟೇ ಅಲ್ಲ, ಪಾಂಡವರನ್ನು ಸಂತೋಷ ಪಡಿಸು. ಸಂತೋಷೇ ಸ್ವವರೈಶ್ಚೈನಾನ್ ಅನ್ಯಥಾ ತೇ ಸುತಾನ್ ಮೃತಾನ್ ವಿದ್ಧಿ ಭೀಮೇನ ನಿಷ್ಪಿಷ್ಟಾನ್ ಮಾತ್ರತೆ ಸಂಶಯೋ ಭವೇತ್. ತೋಷಯಸ್ವವರಶ್ಚೈನಾನ್, ಅವಳಿಗೆ ಏನ್ ಕೇಳಿದ್ರು ವರಗಳನ್ನ ಕೊಡು. ಅನ್ಯಥಾತೆ ಸುತಾನ್ ಮೃತಾನ್, ಆ ಹೆಣ್ಣಿಗೆ ಕೋಪದಿಂದ ಈಗ್ಲೇ ಕೊಂದು ಬಿಡು ಭೀಮ ಅಂದ್ರೆ, ಭೀಮ ಆಮೇಲೆ ಅಣ್ಣನ್ ಮಾತಲ್ಲ, ಯಾರ ಮಾತು ಕೇಳಲ್ಲ, ಯಾಕೆಂದ್ರೆ ಅಣ್ಣನ ಮಾತು ಗೌರವ ಕೊಡ್ತಾ ಇರುವುದು ಅಧಿಕಾರದ ದೆಸೆಯಿಂದ ಮತ್ತು ಒಂದು ವ್ಯವಸ್ಥೆ ದೆಸೆಯಿಂದ. ಆಗ ಅಣ್ಣನು ಕೂಡ ಸುಮ್ಮನೆ ಆಗ್ಲೇಬೇಕಾಗತ್ತೆ, ಯಾಕಂದ್ರೆ ನಾನು ಹೇಳಿದ್ರಲ್ಲಿ ಎಷ್ಟು ತಡೆ ಇರಬಹುದು ಅಂದ್ರೆ, ಅನ್ಯಾಯ ಆಗದೆ ಇರುವ ತನಕ ತಡೆ ಇರಬಹುದು. ಆದ್ರೆ ಅನ್ಯಾಯ ಮೀರಿದಾಗ ಮತ್ತೆ ಅಣ್ಣ ಅಥವಾ ರಾಜನೇ ಸ್ವತಃ ಅನ್ಯಾಯದ ಕಡೆಗೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ಆವಾಗ ದೇಶ ಉಳಿಸ್ಲಿಕ್ಕೋಸ್ಕರ ಅಣ್ಣನನ್ನು ಮೀರ್ಲೇಬೇಕಾಗತ್ತೆ, ಭೀಮ ಆಗ ತಡೆಯಲ್ಲ. ಆಮೇಲೆ ಅಣ್ಣನೂ ತನ್ನ ತಪ್ಪಾಗುತ್ತೆ ಅಂತ ಭೀಮನ ಮಾತಿಗೆ ಒಪ್ಪಿಗೆ ಕೊಡ್ತಾನೆ. ಆದ್ರೆ ತಡ ಆಗಿರುತ್ತೆ, ನಿನ್ನ ಮಕ್ಕಳ ಒಬ್ಬರ ಉಸಿರು ಕೂಡ ನಾಳೆಯಿಂದ ನಿನಗೆ ಕೇಳಿಸ್ಕೊಂಡಿದ್ದೀರಲ್ಲ. ವಿಧಿ ಮೃತಾನ್, ಎಲ್ಲರನ್ನು ಸತ್ತಿದ್ದಾರೆ ಅಂತ ಅನ್ಕೊಂಡು ಈಗಲೇ ಅವರಿಗೆ ಸಾವು ನಿಶ್ಚಯ ಆಗಿದೆ, ಆದ್ರೆ ಸಾವಿನ ಡೇಟ್ ಅನ್ನ ಮುಂದೆ ಹಾಕುವ ಪ್ರಯತ್ನ ಮಾತ್ರ ಈಗ ನೀನ್ ಮಾಡಬಹುದಷ್ಟೇ. ಭೀಮನ ಕೈಯಿಂದ ಇವರೆಲ್ಲರೂ ಸತ್ರು ಅಂತಾನೆ ಅನ್ಕೋ. ವಿಧಿ ಭೀಮೇನ ನಿಷ್ಪಿಷ್ಟಾನ್ ಮೃತಾನ್ ಸುತಾನ್, ವಿಧಿ ತಿಳ್ಕೋ ನೀನು, ಇವನ ಕೈಯಿಂದ ನಜ್ಜುಗುಜ್ಜಾಗಿ ಪ್ರಾಣ ಬಿಡ್ಲಿಕ್ಕಿದ್ದಾರೆ ಇವರೆಲ್ಲ. ಮಾತ್ರತೆ ಸಂಶಯ, ಇದರಲ್ಲಿ ನಿಂಗೆ ಸಂದೇಹವೇ ಬೇಡ. ಇಲ್ಲ, ಭೀಮಸೇನ ಅಷ್ಟೆಲ್ಲ ಮಾಡ್ಲಿಕ್ಕಿಲ್ಲ, ಹಾಗೆಲ್ಲ ಅವನ ಕೈಯಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ,
ಏನಾದ್ರೂ ಏನು ನಮ್ಮ ಮಕ್ಕಳೇ ಅಲ್ವಾ, ಹಾಗೆಲ್ಲ ಮಾಡಲ್ಲ, ಎಲ್ಲಿ ತನಕ ಮಾಡಲ್ಲ. ಅವರು ಸಂಪತ್ ಹೋದಾಗ್ಲೂ ಮಾಡ್ಲಿಲ್ಲ, ಅವರು ಸುಮ್ಮನೆ ಸೋಲ್ತಾ ಹೋದ್ರು. ಅವಮಾನ ಆದಾಗ್ಲೂ ಬಟ್ಟೆ ಬಿಚ್ಚಿಯಿಂದಾಗ್ಲೂ ಏನು ಮಾಡ್ಲಿಲ್ಲ ಅವರು. ಆದ್ರೆ ಯಾವಾಗ ತಮ್ಮ ಮನೆಯ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅನ್ಯಾಯದ ಎಲ್ಲೆಯನ್ನು ಮೀರಿ ವರ್ತಿಸಿದ್ರೋ, ಆವಾಗ ಭೀಮಸೇನ ಇನ್ನಷ್ಟು ಹೆಚ್ಚು ಅದರ ಪರಿಣಾಮವನ್ನು ನೀವು ಎದುರಿಸಲೇಬೇಕಾಗುತ್ತೆ ಅನ್ನೋದನ್ನ ಕೇವಲ ಎದ್ದು ನಿಂತು ತನ್ನ ದಿಟ್ಟ ಕಂಗಳಿಂದ ತೋರಿಸಿದ ಹೊರತು ಇನ್ನೂ ಅವನು ಭುಜಬಲದ ಪರಾಕ್ರಮವನ್ನು ವ್ಯಕ್ತಪಡಿಸಲೇ ಇಲ್ಲ. ಅಷ್ಟರಲ್ಲಿ ಸಭೆ ನಡುತ್ತಾ ಇದೆ, ಅಷ್ಟರಲ್ಲಿ ಪ್ರಕೃತಿಯು ನಡುಗಿ ಅಯ್ಯೋ ಅನರ್ಥ ಆಗ್ತಾ ಇದೆ ಅನ್ನುವ ಶಕುನಗಳನ್ನು ತೋರಿಸ್ತಾ ಇದೆ. ಇನ್ನು ಅವನು ಕೈ ಹಾಕಿದ್ರೆ ಅದರ ಕೆಲಸ ನಿಲ್ಲುತ್ತೆ ಅಂತ ಅರ್ಥನ, ಮಕ್ಕಳು ಉಳಿತಾರೆ ಅಂತ ಅನ್ಕೊಂಡು. ಮಾ ಅತ್ರ ಸಂಶಯೋ ಭವೇತ್, ಮಾ ಅಂದ್ರೆ ಬೇಡ, ನಾತ್ರ ಸಂಶಯೋ ಭವೇತ್ ಅನ್ನದನೆ ಮಾತ್ರ ಸಂಶಯೋ ಭವೇತ್, ಇಲ್ಲಿ ಸಂದೇಹವೇ ನಿನಗೆ ಬೇಡ. ಕೃಷ್ಣಾಶ್ಚ ಪಾಂಡವಾಶ್ಚವ ತಪೋ ವೃದ್ಧಿ ಅಭೀಪ್ಸವ ತಪಸಾ ನೈವ ದಕ್ಷ್ಯಂತಿ ತೇನ ಜೀವಂತಿ ತೇ ಸುತಾ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಸಂಗತಿಗಳನ್ನ ನಾನು ನಿನ್ಗೆ ಹೇಳಬೇಕಿದೆ. ಪಾಂಡವರು ಬಲವನ್ನ ಪ್ರಯೋಗಿಸುವುದು ಬೇಡ, ಅವರಲ್ಲಿರುವ ಸಹಜವಾದ ಮಾನಸಿಕ ತಾಪವನ್ನೇ ಅವರು ತಪವಾಗಿಸಿದ್ರೆ ಸಾಕು, ನಿನ್ನ ಮಕ್ಕಳು ಸುಟ್ಟೋಗ್ತಾರೆ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.